ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ನಾನು ನನ್ನ ಸೇವಂತಿಗೆ ಗಿಡವನ್ನು ಈ ರೀತಿ ಗಿಡ ತುಂಬ ಹೂ ಬರೋದಕ್ಕೆ ನಾನು ಯಾವೆಲ್ಲ ರೀತಿ ಅದನ್ನು ಕೇರ್ ಮಾಡ್ತೀನಿ ಅನ್ನೋದನ್ನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಈ ಟೈಮಲ್ಲಿ ಮಳೆಗಾಲ ಆಗಿರೋದ್ರಿಂದ ನಾವು ಕಟ್ ಮಾಡಿ ಕೂಡ ಇದನ್ನು ನಾವು ಬೆಳೆಸ್ಕೋಬೋದು. ಕಟ್ ಮಾಡಿದರೂ ಕೂಡ ತುಂಬ ಚೆನ್ನಾಗಿ ಚಿಗುರು ಬರುತ್ತೆ. ಇವಾಗ ನಾನು ಈ ಒಣಗೋಗಿರುವಂಥ ಎಲೆಗಳೆಲ್ಲ ಕಿತ್ತು ತೆಗಿತೀನಿ. ಇದು ಹೈಟಾಗಿ ಬೆಳ್ಕೊಂಡು ಬಂದರೆ ಇದಕ್ಕೆ ಯಾವುದಾದ್ರೂ ಸ್ಟಿಕ್ ಕೊಟ್ಬಿಟ್ಟು ಕಟ್ಟಬೇಕು. ಇದನ್ನು ಒಣಗೋಗಿರುವಂಥ ಎಲೆಯೆಲ್ಲ ತೆಗೆದು ಒಂದ್ಸರಿ ಕ್ಲೀನ್ ಮಾಡ್ಕೊಳ್ತೀನಿ. ಇಲ್ಲೆಲ್ಲ ಕಟ್ ಮಾಡ್ಕೊಳ್ತೀನಿ. ಇದೆಲ್ಲ ಕಟ್ ಮಾಡಿಕೊಂಡು ಬೇರೆ ಕಡೆ ಕವರಲ್ಲಿ ಹಾಕ್ಕೊಬೇಕು ಅಂತ ಕಟ್ ಮಾಡ್ತಾ ಇದ್ದೀನಿ. ತುಂಬ ಎಲೆಗಳು ಒಣಗಿದೆ, ತುಂಬ ದಿವಸ ಆಯಿತು ಇದೆಲ್ಲ ಕ್ಲೀನ್ ಮಾಡಿದೆ. ನಾನು ಇರಲಿಲ್ವಲ್ಲ, ಅದಕ್ಕೆ ಇದೆಲ್ಲ ಹೀಗೆ ಎಲೆಗಳೆಲ್ಲ ಹಣ್ಣಾಗ್ತಾ ಇದೆ, ಆಗಿದ್ದೆಲ್ಲ ಹಾಗೇನೇ ಇದೆ. ಇದೆಲ್ಲ ರೆಡಿ ಮಾಡಿಬಿಟ್ಟು ನಾನು ಟೆರೆಸ್ ಮೇಲೆ ಇಟ್ಬಿಡ್ತೀನಿ. ಈ ರೀತಿ ಹಳದಿ ಆಗಿರೋ ಎಲೆಯೆಲ್ಲ ತೆಕ್ಕೊಂಡ್ಬಿಡ್ಬೇಕು. ಇದೆಲ್ಲ ಹಣ್ಣಾದಂಥ ಎಲೆಗಳಿದು, ಏನು ಹಾಳಾಗಿರೋದೆಲ್ಲ ಹಣ್ಣಾಗಿರೋದು. ಹಾಗೆಯೇ ಇದಕ್ಕೆ ಗೊಬ್ಬರ ಕೊಡೋದೇನು ಕೂಡ ತುಂಬ ದಿವಸ ಆಯಿತು. ಹೂ ಬಿಡುವಂಥ ಟೈಮಲ್ಲಿ ಇದಕ್ಕೆ ನಾವು ಸಗಣಿ ಗೊಬ್ಬರ ಅಥವಾ ವರ್ಮಿ ಕಂಪೋಸ್ಟ್ ಏನಾದರೂ ಹಾಕ್ಕೊಡ್ಬೇಕಾಗತ್ತೆ. ಇವಾಗ ಹೂ ಬಿಡ್ತಾ ಇದೆ ಇದು. ಇವಾಗ ಇದಕ್ಕೆ ನಾವು ಕರೆಕ್ಟಾಗಿ ಗೊಬ್ಬರ ಎಲ್ಲ ಹಾಕ್ಕೊಟ್ರೆ ಮಾತ್ರ ತುಂಬ ಚೆನ್ನಾಗಿ ಇನ್ನೂ ಹೂ ಬಿಡತ್ತೆ ಇದು. ಈ ರೀತಿ ಹಳದಿ ಆಗಿರುವಂಥ ಎಲೆಗಳೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಮತ್ತೆ ಕಿತ್ತಿಕ್ಕು ಮಾಡಬೇಕು. ಈ ಗಿಡಕ್ಕೆ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಇದು ಜಾಸ್ತಿ ಎಲೆಗಳು ಹಣ್ಣಾಗೋಗಿದೆ, ಒಣಗೋಗಿದೆ. ಸೇವಂತಿಗೆ ಗಿಡ ಆದಷ್ಟು ನೆರಳಲ್ಲಿ ನಾವು ಇಟ್ಟು ಬೆಳೆಸಬೇಕಾಗತ್ತೆ. ಹಾಗಂತ ತುಂಬ ನೆರಳು ಕೂಡ ಇರಬಾರ್ದು, ಸ್ವಲ್ಪ ಮಟ್ಟಿಗಿನ ಬಿಸಿಲು ಬರುವಂಥ ಜಾಗ ಆಗಿರಬೇಕು. ಅಂಥ ಜಾಗದಲ್ಲಿ ಇಟ್ಟರೆ ಮಾತ್ರ ಇದು ಗಿಡ ತುಂಬ ಹೂಗಳಿಂದ ತುಂಬಿಕೊಳ್ಳುತ್ತೆ, ತುಂಬ ಚೆನ್ನಾಗಿ ಹೂಗಳು ಬಿಡುತ್ತೆ. ನೋಡಿ, ಇವಾಗ ಇಲ್ಲೆಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಮೊಗ್ಗುಗಳು ಬಿಟ್ಟಿದೆ ಅಂತ ಹೇಳಿಬಿಟ್ಟು. ನನ್ನ ಎಲ್ಲ ಸೇವಂತಿಗೆ ಗಿಡದಲ್ಲೂ ಕೂಡ ಗಿಡ ತುಂಬ ಚೆನ್ನಾಗಿ ಮೊಗ್ಗುಗಳನ್ನು ಬಿಟ್ಟಿದೆ. ಸೇವಂತಿಗೆ ಗಿಡವನ್ನು ಆದಷ್ಟು ತಂಪಿರುವಂಥ ಜಾಗದಲ್ಲಿ ಇಡಬೇಕಾಗತ್ತೆ. ಇದಕ್ಕೆ ಬಿಸಿಲು ಜಾಸ್ತಿ ಆದರೆ ಎಲೆಯೆಲ್ಲ ಬೇಗ ಹಳದಿ ಆಗಿಬಿಡತ್ತೆ. ನಾನು ಊರಿಗೆ ಹೋಗೋದ್ರಿಂದ ಇದನ್ನು ಸ್ವಲ್ಪ ಬಿಸಿಲಿರೋ ಜಾಗದಲ್ಲೇ ಇಟ್ಟಿದ್ದೆ, ಯಾಕೆಂದರೆ ಮಳೆ ಬಂದರೆ ಮಳೆ ನೀರು ಕೂಡ ಇದಕ್ಕೆ ತಾಗತ್ತೆ ಅಂತ ಹೇಳಿಬಿಟ್ಟು. ಇವಾಗ ಇದನ್ನ ಉದ್ದ ಬೆಳ್ಕೊಂಡಿದ್ದೆಲ್ಲ ಇದೆಲ್ಲ ಸೇರಿಸಿ ಕಟ್ಟಬೇಕು ಇದನ್ನು ಈ ರೀತಿ. ನಂತರ ಇಲ್ಲೊಂದು ಕೋಲನ್ನು ಹಾಕ್ಕೊಡ್ಬೇಕು ಇಲ್ಲಿ ಈ ರೀತಿ ಹಾಕಿ ಸಪೋರ್ಟಿಗೆ ಇದನ್ನು ಕಟ್ಟಿಡಬೇಕು ಇಲ್ಲಿ ಈ ರೀತಿ. ಇರುವಂಥ ಸಿಕ್ಕಿದ್ರೆ ತುಂಬ ಒಳ್ಳೆಯದು, ಹೀಗೆ ಬಂದಿರುತ್ತಲ್ಲ ಅದಾದರೆ ತುಂಬ ಚೆನ್ನಾಗಿ ಕಟ್ಟೋದಕ್ಕೆ ಚೆನ್ನಾಗಿರುತ್ತೆ. ಇವಾಗ ಒಂದು ದಾರ ತೊಗೊಂಡಿದ್ದೀನಿ, ತಗೊಂಬಿಟ್ಟು ಇದನ್ನು ಕಟ್ತಾ ಇದ್ದೀನಿ. ಇವಾಗ ತುಂಬ ಗಟ್ಟಿಯಾಗಿ ಕಟ್ಟಬಾರ್ದು, ಸ್ವಲ್ಪ ಲೂಸ್ ಕಟ್ಕೊಂಡ್ರೆ ಸಾಕಾಗುತ್ತೆ, ಜಾಸ್ತಿ ಗಟ್ಟಿಯೆಲ್ಲ ಕಟ್ಟಕ್ಕೆ ಹೋಗಬಾರ್ದು. ಹಾಗೆ ಹಾಳಾಗಿದೆ, ಈ ಹಾಳಾಗಿರುವಂಥ ಹೂವನ್ನು ಕೂಡ ನಾವು ಕಟ್ ಮಾಡಿ ತೆಗೆದುಬಿಡ್ಬೇಕು. ಭಾಳಷ್ಟು ಮೊಗ್ಗುಗಳನ್ನು ಕೂಡ ಬಿಟ್ಟಿದೆ ಇದು. ಹಾಗೆ ಇಲ್ಲಿ ಇರುವೆ ಕೂಡ ಬಂದಿತ್ತು, ಮಣ್ಣ ಹತ್ರ ಇಟ್ಬಿಟ್ಟಿದ್ನಲ್ಲ ನೋಡಿ, ಇರುವೆ ಎಲ್ಲ ಬಂದು ಯಾವ ರೀತಿ ಆಗಿದೆ ಇಲ್ಲಿ.
ಇದಕ್ಕೆ ಚಕ್ಕೆ ಪೌಡರ್ ಇರುತ್ತಲ್ಲ ಮಸಾಲೆಗೆ ಬಳಸ್ತೀವಲ್ಲ ನಾವು ಚಕ್ಕೆನ ಅದರ ಪೌಡರ್ ಹಾಕ್ತೀನಿ ಆಮೇಲೆ ಅದನ್ನ ಹಾಕಿಬಿಟ್ರೆ ಇರುವೆಗಳೆಲ್ಲ ಓಡೋಗುತ್ತೆ ಇಲ್ಲ ಅರಿಶಿನ ಪುಡಿ ಹಾಕಿದ್ರೂ ಇರುವೆಗಳೆಲ್ಲ ಹೋಗ್ಬಿಡುತ್ತೆ ಸೋಡಾ ಹಾಕಿದ್ರು ಆಗುತ್ತೆ ಅಡಿಗೆ ಸೋಡಾ ಇರುತ್ತಲ್ಲ ಅದನ್ನ ನೀರಿಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದ್ರು ಕೂಡ ಇರುವೆಗಳೆಲ್ಲ ಹೋಗುತ್ತೆ ಈಗ ಮಣ್ಣನ್ನ ಕೆದಕೊಳ್ತೀನಿ ಇಲ್ಲಿ ಮಣ್ಣು ಗಟ್ಟಿ ಆಗೋಗಿದೆ ಜಾಸ್ತಿ ಬಿಡಿಸಕಾಗಲ್ಲ ಪುಟ್ ಪುಟ್ಟ ಸಸಿಗಳು ಕೂಡ ತುಂಬಾನೇ ಹುಟ್ಕೊಂಡಿದೆ ಇದರಲ್ಲಿ ನೋಡಿ ನೋಡಿ ಬಿಡಿಸಬೇಕಾಗುತ್ತೆ ಪುಟ್ ಪುಟ್ಟ ಸಸಿಗಳು ಹುಟ್ಕೊಂಡಿರೋದ್ರಿಂದ ನಾವು ಜಾಸ್ತಿ ಗಟ್ಟಿಯಾಗಿ ಇದನ್ನ ಎಳೆಯೋ ಬಿಟ್ ಆಗಿಬಿಡುತ್ತೆ ಆಮೇಲೆ ಇವಾಗ ಇದಕ್ಕೆ ಮಣ್ಣು ಮತ್ತೆ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿರೋದನ್ನ ಹಾಕ್ತಾ ಇದೀನಿ ಸುತ್ತಲೂ ಹಾಕಿ ಕೊಟ್ಬಿಟ್ಟು ಆನಂತರ ಇದಕ್ಕೆ ನೀರನ್ನ ಹಾಕೊಳ್ತೀನಿ ಪುಟ್ಟ ಪುಟ್ಟ ಸಸಿಗಳು ಕೂಡ ತುಂಬಾನೇ ಹುಟ್ಕೊಂಡಿದೆ ದೊಡ್ಡ ಪಾಟ್ ಆಗಿರೋದ್ರಿಂದ ನಾನು ಇದನ್ನ ಇದರಲ್ಲೇ ಇಟ್ಟಿದ್ದೀನಿ ಇಲ್ಲ ಅಂದ್ರೆ ಅದನ್ನ ಕಿತ್ತುಬಿಟ್ಟು ಬೇರೆ ಬೇರೆ ಪಾಟ್ ಅಲ್ಲಿ ಕೂಡ ನಾವು ಬೆಳೆಸ್ಕೊಬಹುದು ತುಂಬಾ ಸೇವಂತಿಗೆ ಗಿಡ ಬೇಕಂದ್ರೆ ಅದನ್ನ ಇದಲ್ಲ ನೋಡಿ ಈ ತರ ಪುಟ್ ಪುಟ್ಟ ಸಸಿನ ಕಿತ್ತುಬಿಟ್ಟು ಬೇರೆ ಪಾಟ್ ಅಲ್ಲಿ ಹಾಕೋಬಹುದು ಇವಾಗ ಮಣ್ಣು ಗೊಬ್ಬರ ಎಲ್ಲ ಹಾಕೊಟ್ಟ ಆದ್ಮೇಲೆ ಇದಕ್ಕೆ ಸುತ್ತಲೂ ಸ್ವಲ್ಪ ನೀರನ್ನ ಹಾಕೊಡ್ತೀನಿ ನೀರನ್ನ ಆದಷ್ಟು ನಾವು ಗಿಡಕ್ಕೆಲ್ಲ ಎಲೆಗಳಿಗೆ ನೀರು ಸಿಗೋ ತರ ಸ್ಪ್ರೇ ಮಾಡಿ ಹಾಕಬೇಕು ಇವಾಗ ಸುಮ್ಮನೆ ನಾನು ಈ ರೀತಿ ಹಾಕೊಡ್ತಾ ಇದೀನಿ ಎಲೆಗಳಿಗೆಲ್ಲ ನೀರನ್ನ ಸ್ಪ್ರೇ ಮಾಡಿದ್ರೆ ಎಲೆ ಕೂಡ ಫ್ರೆಶ್ ಆಗಿರುತ್ತೆ ಇದು ಇನ್ನೊಂದು ಕಲರ್ ಸೇವಂತಿಗೆ ಇದು ಇದು ಕೂಡ ತುಂಬಾ ಮೊಗ್ಗುಗಳನ್ನು ಬಿಟ್ಕೊಂಡಿದೆ ಇದರಲ್ಲೂ ಹಾಳಾಗಿರುವಂತದ್ದೆಲ್ಲ ಮೊದಲು ಒಣಗೋಗಿರೋದೆಲ್ಲ ಕಟ್ ಮಾಡಿ ತಿಕ್ಕೊಳ್ತೀನಿ ಹಾಗೇನೆ ಒಣಗಿರುವಂತ ಎಲೆ ಎಲ್ಲ ಬಿಡಿಸ್ಕೋಬೇಕು ಈ ತರ ಒಣಗೋಗಿರೋದೆಲ್ಲ ಕಟ್ ಮಾಡಿ ತಿಕ್ಕೊಂಡ್ಬಿಡ್ಬೇಕು ಮೊದಲು ಗಿಡವನ್ನ ಕ್ಲೀನ್ ಮಾಡ್ತಾ ಇರಬೇಕು ಆವಾಗ ಆವಾಗ ಒಣಗಿರುವಂತ ಎಲೆ ಹಳದಿ ಆಗಿರುವಂತ ಎಲೆ ಇವೆಲ್ಲ ಕಿತ್ತುಬಿಟ್ಟು ನಾವು ಗಿಡನ ಕ್ಲೀನ್ ಮಾಡ್ಕೊಳ್ತಾ ಮಣ್ಣನ್ನು ಕೂಡ ಮೇಲೆ ಕೆಳಗೆ ಮಾಡ್ಕೊಳ್ತಾ ಇದ್ರೆ ಗಿಡ ತುಂಬಾನೇ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ನಾವು ಇದನ್ನ ಕಟ್ ಮಾಡಿ ಕೂಡ ಬೆಳೆಸ್ಕೋಬಹುದು ತುಂಬಾ ಗಿಡಗಳನ್ನ ಮಾಡ್ಕೋಬೇಕಂದ್ರೆ ಕಟಿಂಗ್ ಇಂದ ಕೂಡ ನಾವು ಈ ಟೈಮಲ್ಲಿ ಇದನ್ನ ಬೆಳೆಸ್ಕೋಬಹುದು ನೋಡಿ ಈ ರೀತಿ ಹಳದಿ ಆಗಿರೋದೆಲ್ಲ ತೆಗೆದ್ಬಿಡ್ತಿದ್ದೀನಿ ಇಲ್ಲಿ ಮತ್ತೆ ಪುನಃ ಹೊಸ ಎಲೆಗಳು ಹುಟ್ಕೊಂಡು ಬರುತ್ತೆ ಸ್ವಲ್ಪ ಇದು ಹೈಟ್ ಆಗಿ ಬಂದ ಮೇಲೆ ಇದಕ್ಕೆ ನಾವು ಕಟ್ಕೊಡ್ಬೇಕಾಗತ್ತೆ ಇಲ್ಲ ಅಂದ್ರೆ ಗಿಡ ಎಲ್ಲ ಕಡೆ ಕಿತ್ಬಿಡತ್ತೆ ಇದು ನಾವು ಎಲೆ ಎಲ್ಲ ಕಿತ್ತಿರ್ತೀವಲ್ಲ ಇಲ್ಲಿ ಹೊಸ ಹೊಸ ಎಲೆಗಳು ಕುಟ್ಕೊಂಡು ಬರುತ್ತೆ ಏನು ತೊಂದರೆ ಇಲ್ಲ ಈ ರೀತಿ ಕಿತ್ತು ತೆಗೆದಾಗ ಹೊಸ ಚಿಗುರು ಮತ್ತೆ ಪುನಃ ಬರುತ್ತೆ ಇಲ್ಲೆಲ್ಲ ಇರುವೆಗಳು ಬಂದ್ಬಿಟ್ಟಿದೆ ಇರುವೆಗೆ ಮೆಡಿಸಿನ್ ಕೂಡ ಹಾಕಬೇಕು ಸೇರಿಸಿ ಇದನ್ನು ಕೋಲನ್ನು ಹಾಕ್ಕೊಳ್ತೀನಿ ಹೀಗೆ ಆನಂತರ ಇವೆಲ್ಲವನ್ನ ಇದಕ್ಕೆ ಸೇರಿಸಿ ಕಟ್ಟಬೇಕು ಇವಾಗ ದಾರ ತಗೊಂಡು ಇದನ್ನ ಈ ರೀತಿ ಕಟ್ಕೊಳ್ತಿದ್ದೀನಿ ತುಂಬ ಗಟ್ಟಿಯಾಗೋ ಕಟ್ಟಬಾರ್ದು ತುಂಬ ಲೂಸ್ ಕೂಡ ಇರಬಾರ್ದು ಯಾಕೆಂದರೆ ಗಿಡ ಮತ್ತೆ ಕೆಳಗಡೆ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬಾ ಲೂಸ್ ಆಗಿದೆ ಅಂತಾದರೆ ಮೊಗ್ಗುಗಳನ್ನು ಬಿಟ್ಟಿದೆ ಇದು ತುಂಬಾ ಮೊಗ್ಗುಗಳನ್ನು ಬಿಟ್ಟಿದೆ ಇವಾಗ ಇದಕ್ಕೆ ಮಣ್ಣನ್ನೆಲ್ಲ ಕೆದಕ್ಕೋಬೇಕು ಮಣ್ಣು ಗಟ್ಟಿ ಆಗಿಬಿಟ್ರೆ ಬೇರಿನವರೆಗೆ ಹೋಗಿ ಮುಟ್ಟಲ್ಲ ಗಾಳಿ ಬೆಳಕು ಇಲ್ಲ ಅದಕ್ಕೋಸ್ಕರ ಇದನ್ನು ಈ ರೀತಿ ಬಿಡಿಸ್ಕೊಳ್ತಾ ಇದ್ದೀನಿ ಮಣ್ಣು ಗಟ್ಟಿ ಆಗೋದಕ್ಕೆ ಬಿಡಬಾರ್ದು ನಾವು ಇದರಲ್ಲಿ ಇರುವೆಗಳು ತುಂಬ ಬಂದಿದೆ ಇದಕ್ಕೆ ಆನಂತರ ನಾನು ಅರಿಶಿನ ಪುಡಿ ಹಾಕ್ತೀನಿ ಇಲ್ಲ ನೀವು ಚಕ್ಕೆ ಪೌಡರ್ ಇರುತ್ತಲ್ಲ ಮನೆಯಲ್ಲಿ ಅದನ್ನು ಕೂಡ ಹಾಕಿದರೆ ಇರುವೆಗಳು ಬರಲ್ಲ ಇಲ್ಲ
ಇವಾಗ ಇದಕ್ಕೆ ಮಣ್ಣು ಕುಟ್ಟನ್ನು ಹಾಕ್ಬಿಡ್ತಾ ಇದ್ದೀನಿ. ಸುತ್ತಲೂ ಇರಿಸಿ ಮಣ್ಣು ಗೊಬ್ಬರ ಹಾಕ್ಕೊಟ್ಟಾದ ನಂತರ ಇದಕ್ಕೆ ನೀರನ್ನು ಹಾಕ್ತಾ ಇದ್ದೀನಿ. ಈ ರೀತಿ ಬಿದ್ದು ಹೋಗ್ತಾ ಇರುತ್ತೆ. ಇದು ಈ ರೀತಿ ಬಿದ್ದು ಹೋಗಬಾರ್ದು ಅಂದಾಗ ನಾವು ಇದನ್ನ ಈ ಥರ ಸ್ಟ್ರೇಟಾಗಿ ನಿಲ್ಲಿಸ್ಬಿಟ್ಟು ಕಟ್ ಕೊಡಬೇಕಾಗುತ್ತೆ. ಇಲ್ಲಾಂದರೆ ಗಿಡ ಒಂಥರ ಸೊಟ್ಟಪಟ್ಟಾಗೆಲ್ಲ ಬೆಳ್ಕೊಂಡ್ಬಿಡುತ್ತೆ, ಇಲ್ಲ ಸ್ಟ್ರೇಟಾಗಿ ಬರಲ್ಲ. ಅದು ಕಟ್ ಮಾಡ್ತಾ ಇದ್ರೆ ಬುಷಿಯಾಗಿ ಹರ್ಡ್ಕೊಂಡು ಬರುತ್ತೆ, ಆದರೆ ಮೊಗ್ಗುಗಳನ್ನೆಲ್ಲ ಬಿಟ್ಟಾಗ ನಾವು ಕಟ್ ಮಾಡೋಕ್ಕೆ ಹೋಗಬಾರ್ದು. ಮೊಗ್ಗುಗಳನ್ನು ಬಿಟ್ಟಾಗ ಕಟ್ ಮಾಡಿದರೆ ಹಾಳಾಗಿ ಬಿಡುತ್ತೆ, ಮತ್ತು ಹೂ ಬಿಡೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಚಿಕ್ಕದಾಗಿರೋದೇನು ಕಟ್ಕೊಡೋದು ಬೇಕಾಗಲ್ಲ. ಚಿಕ್ಕ ಚಿಕ್ಕ ಸಸಿಗಳನ್ನು ಈ ಥರ ಉದ್ದ ಬಂದಿರೋದು ಮಾತ್ರ ಕಟ್ಟರೆ ಸಾಕಾಗುತ್ತೆ. ಪುಟ್ಟದಾಗಿರುವಂಥದ್ದೆಲ್ಲ ನಾವು ಕಟ್ಟಬೇಕಂತಿಲ್ಲ, ಇದು ಹೀಗೇ ಇರುತ್ತೆ. ಬೇರಿಗೆ ಪೆಟ್ಟಾಗಿರೋ ರೀತಿಯಲ್ಲಿ ಬಿಡಿಸ್ಕೋಬೇಕಾಗತ್ತೆ ಮಣ್ಣನ್ನು. ಬೇರಿಗೆ ಪೆಟ್ಟಾಗಿಬಿಟ್ರೆ ಗಿಡ ಹಾಳಾಗಿಬಿಡುತ್ತೆ. ಆಮೇಲೆ ನಂತರ ಈ ಎಲೆಗಳಿರುತ್ತಲ್ಲ, ಇವೆಲ್ಲ ಚೆನ್ನಾಗಿರುವಂಥ ಎಲೆಗಳು, ಇದನ್ನೇ ನಾವು ಇದ್ರ ಬುಡಕ್ಕೆ ಕೂಡ ಹಾಕ್ಕೊಡ್ಬೋದು. ಇದೇ ಅಲ್ಲಿ ಗೊಬ್ಬರ ಆಗುತ್ತೆ, ನೀರು ಹಾಕಿದಾಗ ಕೊಳೆತು ಈ ರೀತಿ ಚೆನ್ನಾಗಿದೆ. ಇದಕ್ಕೆ ಹುಳ ಏನು ಹೊಡೆದಿಲ್ಲ ಅಂತಾದರೆ ನೀವು ಇದನ್ನು ಗಿಡದ ಬುಡದಲ್ಲೇ ಹಾಕ್ಕೊಡ್ಬೋದು. ಹುಳ ಹೊಡೆದಂಥ ಎಲೆಗಳಾದರೆ ಗಿಡದ ಬುಡದಲ್ಲಿ ಹಾಕ್ಕೊಡ್ಬಾರ್ದು, ಯಾಕೆಂದರೆ ಗಿಡ ಹಾಳಾಗಿಬಿಡುತ್ತೆ.